ಅಮೇಝಿಂಗ್ ಅಮೇಝಿಂಗ್ ಮೂವಿ, ಒಂಥರ ನ್ಯಾಚುರಲ್ ಆಗಿದ್ದು ಡಾಕ್ಯುಮೆಂಟ್ರಿ ಇದು. ಅಪ್ಪು ಸರ್ ನಿಜವಾಗ್ಲು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆ ಕ್ಯಾಮ್ರಾ ಇದಾಗಿ ಆಗಿರ್ಬೋದು ಅವ್ರದ್ದು, ಅಥವಾ ಎವರ್ ಗ್ರೀನ್ ಸ್ಮೈಲ್ ಆಗಲಿ, ಅವ್ರ ಮಾತು, ಅವ್ರ ವಾಯ್ಸ್ ಕೇಳಿ ಅಂತೂ ತುಂಬ ತುಂಬ ಖುಷಿ ಆಯಿತು. ಎಲ್ಲರೂ ನೋಡಲೇಬೇಕು, ಮಸ್ಟ್ ವಾಚ್ ಇದು. ಸೊ ಪವರ್ ಸ್ಟಾರ್ ಅಂದರೆ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರೇ, ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಆಗೇ ಇದು ಮಾಡಿದ್ದಾರೆ ನ್ಯಾಚುರಲ್ ಆಗಿ. ಅವ್ರದ್ದು ಒಂದು ಜರ್ನಿ ಇದು, ಸಿಕ್ಕಾದಾಗಿದೆ, ತುಂಬ ಚೆನ್ನಾಗಿದೆ. ಏನಕ್ಕೆ ಗಂಧದ ಗುಡಿ ಸಿನಿಮಾ ನೋಡಬೇಕು ಆಡಿಯನ್ಸ್? ಗಂಧದ ಗುಡಿ ಅಂದರೆ ನಮ್ಮದು ಕರ್ನಾಟಕದೆಲ್ಲ ಫಾರೆಸ್ಟ್, ಇದ್ರ ಬಗ್ಗೆ ಎಲ್ಲ ಕೆಲವು ಗೊತ್ತಿರೋದ ವಿಷಯ, ಎಷ್ಟೋ ಗೊತ್ತಿರೋದ ವಿಷಯ ನಮಗಿದೆ. ಅದೆಲ್ಲ ಒಂಥರ ಕಲಿಬೋದು, ಇದರಿಂದ ಇನ್ನು ನಮಗೆ ನಾಲೆಜು ಸಿಗುತ್ತೆ, ತುಂಬ ಚೆನ್ನಾಗಿದೆ. ಯಾವ ಒಂದು ಮೆಸೇಜ್ನ ನೀವು ಗಂಧದ ಗುಡಿಯಿಂದ ಇದನ್ನು ತೊಗೊಂಡೋಗ್ತೀರಿ? ಮೆಸೇಜ್ ಅಂದರೆ ತುಂಬ ಇದೆ ಅದರಲ್ಲಿ ಮೆಸೇಜ್ ಆಗಲಿ. ಈಗ ನೀವು ಅದನ್ನು ನೋಡ್ತಾ ಇದ್ರೆ ನಿಮಗೆಲ್ಲ ಇದಾಗುತ್ತೆ. ಅಂದರೆ ನಾವು ಈ ಎನ್ವಿರಾನ್ಮೆಂಟ್ ಇದು ಇದು ಎಲ್ಲ ಇದು ಮಾಡ್ತಾರಲ್ಲ, ಈಗ ಮರ ಎಲ್ಲ ಕಡಿದು ಬಿಲ್ಡಿಂಗ್ಸ್ ಇದು ಅದು ಅದಾಗಲಿ, ಆಮೇಲೆ ನೀರಲ್ಲಿ ಪ್ಲಾಸ್ಟಿಕ್ ಇದು ಇದು ಮಾಡಬಾರ್ದು ಅಂದರೆ ಸಣ್ಣ ಸಣ್ಣ ಇದು. ಆದರೂ ಅಪ್ಪು ಅವ್ರದ್ದು ಎಲ್ಲ ಮೂವೀಸಲ್ಲೂ ಒಂದು ಮೆಸೇಜ್ ಇದ್ದೇ ಇರುತ್ತಲ್ಲ, ಇದರಲ್ಲೂ ತುಂಬ ಮೆಸೇಜ್ ಇದೆ. ಖಂಡಿತವಾಗ್ಲೂ ಎಲ್ಲರೂ ಫ್ಯಾಮಿಲಿ ಜೊತೆ ನೋಡಬೇಕು. ನಂದು ನಾಳೆ ಮತ್ತೆ ಫ್ರೆಂಡ್ಸ್ ಜೊತೆ ಇದೆ, ಸಂಡೇ ಮತ್ತೆ ಫ್ಯಾಮಿಲಿ ಜೊತೆ ಇದೆ. ನಾ ಅಪ್ಪು ಅವ್ರದ್ದು ಯಾವಾಗಲೂ ಎಲ್ಲ ಮೂವೀಸ್ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀನಿ. ಇದು ಪ್ರೀಮಿಯರೇ ನಂಗೆ ಇದಾಗಿದೆಲ್ಲ, ಇನ್ನೂ ಖುಷಿ ಆಯಿತು. ಇನ್ನೊಂದು ಬೇಜಾರಂದರೆ ಇನ್ನು ಅವ್ರದ್ದು ಮೂವೀಸ್ ಬರಲ್ಲ ಅಂತ ಬೇಜಾರಷ್ಟೆ. ಜೈ ಕರ್ನಾಟಕ, ಜೈ ಅಪ್ಪು. ನೆಕ್ಸ್ಟ್ ಮೂವಿ ಏನು ಇಷ್ಟ ಆಯಿತು ವರ್ಲ್ಡಲ್ಲಿ? ಯಾವ ಏನು ಏನು ಅನ್ನಿಸ್ತು ಮೂವಿ ನೋಡಿ ಈ ಕಡೆ? ಸರ್, ಎಷ್ಟು ದಿನ ಪುನೀತ್ ಮೂವೀಸ್ ನೋಡ್ತಾ ಇದ್ವಿ, ಈಗ ಅವರು ಡಾಕ್ಯುಮೆಂಟ್ರಿ ಹೇಳ್ತಿದ್ದಾರೆ, ಡಾಕ್ಯುಮೆಂಟ್ರಿಲಿ ರಿಯಲ್ ಅವರ ವ್ಯಕ್ತಿತ್ವ ನೋಡ್ಬೋದು, ಎಲ್ಲರೂ ನೋಡಬೇಕು ಸರ್. ಮತ್ತೆ ನಾವು ಪುನೀತ್ ನೋಡೋಕ್ಕೆ ಆಗಲ್ಲ ಅನ್ನೋದು ಒಂದು ಬೇಜಾರಿದೆ. ಎಷ್ಟು ದಿನ ಗಂಧದಗುಡಿ ಒಂದಿತ್ತು ಅಂತ ವೆಯ್ಟ್ ಮಾಡ್ತಿದ್ವಿ, ಗಂಧದಗುಡಿನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಬಟ್ ಪುನೀತ್ ನಾವು ಮಿಸ್ ಮಾಡ್ಕೊತೀವಿ. ನೈಸ್ ಮೂವಿ, ಎಲ್ಲರೂ ನೋಡಬೇಕು. ಹೇಗಿದೆ ಸರ್? ಸೂಪರ್. ಏನು ಅನ್ನಿಸ್ತದೆ ಈಗಿನ ಇದಕ್ಕೆ ಯಂಗ್ಸ್ಟರ್ಸ್ಗೆ, ಏನು ಗೊತ್ತಿದ್ದವರಿಗೆ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋಕೆ ಒಳ್ಳೆಯ ಒಂದು ಸಿನಿಮಾ ಅಂತ ಹೇಳ್ತೀನಿ. ಸೂಪರ್ ಚೆನ್ನಾಗಿದೆ. ಅಪ್ಪು ಸರ್ದ ಒಂದು ಸ್ಮೈಲ್ ಇದೆಯಲ್ಲ, ಆ ಸ್ಮೈಲ್ ನೋಡಿದಾಗ ಅವ್ರು ಕಳ್ಕೊಂಡಿದ್ದ ಕ್ಷಣಗಳು ಮತ್ತೆ ರೀಕ್ರಿಯೇಟ್ ಆಗುತ್ತೆ. ಅವರು ಎಲ್ಲೂ ಹೋಗಿಲ್ಲ, ಅವ್ರು ನಮ್ಮಲ್ಲೇ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅವ್ರೇನು ಅಂತ. ಪ್ರತಿಯೊಬ್ಬ ಕರ್ನಾಟಕ ಜನ ನಿಜವಾಗಿ ಕಂಪಲ್ಸರಿ ನೋಡಬೇಕಂತ ಮೂವಿ ಸರ್. ನೇಚರ್ನ ಕ್ಯಾಮ್ರಾ ಚೆನ್ನಾಗಿ ಕೊರೆ ಇದು ಮಾಡಿದ್ರೆ ಸರ್, ಕ್ಯಾಮ್ರಾ ರೋಲಿಂಗು ಸಕ್ಕತ್ತ ಸರ್. ನೇಚರ್ ನಿಜವಾಗಿ ನಮ್ಮ ಕರ್ನಾಟಕ ಅಂತಲೇ ನಮಗಾಗಲ್ಲ, ಆ ಥರ ಚೆನ್ನಾಗಿ ಪ್ರಕೃತಿನ ಕವರ್ ಅಪ್ ಮಾಡಿದ್ದಾರೆ. ನಿಜವಾಗ್ಲೂ ಕರ್ನಾಟಕ ಪ್ರತಿಯೊಬ್ಬ ಜನ ನೋಡಲೇಬೇಕಾದ ಮೂವಿ ಸರ್. ಥ್ಯಾಂಕ್ ಯು. ಯಾವ ಒಂದು ಮೆಸೇಜ್ ತೊಗೊಂಡೋಗ್ತೀರಾ ಗಂಧದ ಗುಡಿ? ನೇಚರ್ ಬಗ್ಗೆ ಸರ್. ನೇಚರ್ ನೇಚರ್ ಎಷ್ಟು ಇಂಪಾರ್ಟೆಂಟ್, ಈಗ ಮತ್ತು ಮುಂದಿನ ಪೀಳಿಗೆಗೆ ಯಾವ ಥರ ಕಾಪಾಡಬೇಕಂತ ನಿಜವಾಗ್ಲೂ ಅದ್ಭುತವಾಗಿ ತೋರಿಸಿದ್ದಾರೆ ಸರ್. ಥ್ಯಾಂಕ್ಸ್ ಸರ್, ಹ್ಯಾಟ್ಸ್ ಆಫ್ ಸರ್. ಹೇಗಿದೆ ಸರ್? ಪುನೀತ್ ಅವ್ರಿಗೆ ಪರ್ಫೆಕ್ಟ್ ಸೆಂಡ್ ಆಫ್ ಇದು, ತುಂಬ ಏನು ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು. ಗಂಧದ ಗುಡಿ ನೋಡಿ, ಏನು ಇಷ್ಟ ಆಗುತ್ತೆ? ಗಂಧದ ಗುಡಿ ಬಂದಿದ್ದು ಪುನೀತ್ ಅವ್ರಿಗೋಸ್ಕರ, ಬಟ್ ನೇಚರ್ ಮತ್ತು ಅದರ ಕನ್ಸರ್ವೇಷನ್ ಬಗ್ಗೆ ತುಂಬ ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವ್ರು ಇದ್ದಿದ್ರೆ ಇದನ್ನ ಚೆನ್ನಾಗಿರೋದು, ಬಟ್ ಅವರಿಂದ ಎಲ್ಲರೂ ನೇಚರ್ ಬಗ್ಗೆ ತುಂಬ ಕಲ್ತಿದ್ದಾರೆ ಅಂತ ಅನ್ಕೋತೀವಿ. ತುಂಬ ಚೆನ್ನಾಗಿತ್ತು, ಸಖತ್ ಮೆಸೇಜ್ ಇದೆ ನೇಚರ್ ಬಗ್ಗೆ. ಸೊ ನಾವು ಅರಣ್ಯನ ಕಾಪಾಡ್ಕೊಬೇಕು, ಆ ಮೆಸೇಜ್ ಇದೆ. ತುಂಬ ಖುಷಿ ಆಯಿತು. ನಾವು ನೇಚರ್ನ ಸೇವ್ ಮಾಡಬೇಕು, ಅದು ನಮಗೆ ಮುಂದಕ್ಕೆ ತುಂಬ ಯೂಸ್ ಆಗುತ್ತೆ. ಇವಾಗಿಂದ ಪ್ರಿಕಾಷನ್ಸ್ ತೊಗೊಂಡ್ರೆ ಒಳ್ಳೇದು. ಥ್ಯಾಂಕ್ ಯು. ಗಂಧದ ಗುಡಿಯ ಪ್ರಕೃತಿಯನ್ನು ಸರಿದ ನಾವೇ ಪುಣ್ಯವಂತರು. ಜೈ ಪವರ್ ಸ್ಟಾರ್, ಜೈ ಪುನೀತ್ ರಾಜ್ಕುಮಾರ್. ಯಾವಾಗಲೂ ನಗು ನಗ್ತಾ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ. ಪುನೀತ್ ಮಾಡಿರೋದು ಗಂಧದ ಗುಡಿ, ನಾಳೆಯಿಂದ ರೆಕಾರ್ಡ್ಸ್ ಎಲ್ಲ ಪುಡಿ ಪುಡಿ. ಸಕ್ಕದಾಗಿದೆ ಬ್ರೋ, ನಿಜವಾಗ್ಲೂ ಚೆನ್ನಾಗಿದೆ. ಇಡೀ ಕರ್ನಾಟಕ ತೋರಿಸಿದ್ದಾರೆ, ಎಲ್ಲರೂ ಬಂದು ನೋಡೋದಂತ ಸಿನಿಮಾ. ಸೂಪರ್ ಆಗಿದೆ ಸರ್, ಸಿಂಪ್ಲಿಸಿಟಿ ಅಂದರೆ ಪರಮಾತ್ಮ. ಅಪ್ಪು ಸರೇ ಸೂಪರಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ, ನಮ್ಮ ಕರ್ನಾಟಕ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಎಂಜಾಯ್ ಮಾಡ್ಬೋದು. ಆರಾಮಾಗಿ ಬಂದು ನೋಡಿ ಎಲ್ಲರೂ. ವೆರಿ ನೈಸ್, ಈಸ್ ಆಲ್ವೇಸ್ ಎ ಲೆಜೆಂಡ್ ಆ್ಯಂಡ್ ಆಲ್ವೇಸ್ ಹಿಲ್ ಬಿ ಇನ್ ಅವರ್ ಹಾರ್ಟ್ಸ್. ಇಟ್ಸ್ ವೆರಿ ನೈಸ್, ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಬಿ ಹ್ಯೂಮನ್, ದಟ್ಸ್ ಆಲ್. ಒಳ್ಳೆಯವರಾಗಿರಿ, ಎಲ್ಲರಿಗೂ ಒಳ್ಳೇದು ಬಯಸಿ ಸಾಕು. ಪರಮಾತ್ಮ, ಪರಮಾತ್ಮನ ಮೂವಿನೇ ಮಾಡಿದ್ದಾರೆ. ಯಾರು ಮಾಡೋಕ್ಕಾಗದೇ ಇರೋ ಮೂವಿ, ಯೋಚನೆ ಮಾಡೋಕ್ಕಾಗದೇ ಇರೋ ಮೂವಿ ಅಪ್ಪು ಸರ್ ಮಾಡಿದ್ದಾರೆ. ರಿಯಲಿ ವಿ ಮಿಸ್ ಅಪ್ಪು ಸರ್. ಎಷ್ಟು ಅವ್ರು ಯಾವತ್ತು ಇಲ್ಲೇ ಇರ್ತಾರೆ, ಅಪ್ಪು ಅವ್ರು ಇಲ್ಲೇ ಎಲ್ಲ ಇದ್ದಾರೆ ಅಪ್ಪು ಸರ್. ಅದರಲ್ಲಿ
ಅಪ್ಪು ಸರ್ ಎಲ್ಲೂ ಮೇಲೋಗಿಲ್ಲ ಇಲ್ಲೇ ಇದ್ದಾರೆ ಅಂತ. ಅವ್ರು ಇರುವಾಗಲೇ ನನ್ನ ಮಗಳಿಗೆ ಅಪ್ಪು ಅಂತ ಹೆಸರಿಟ್ಟಿದ್ದಾರೆ ಅವರು. ಅಪ್ಪು ಹೆಸರು ಅಪ್ಪು ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದೇನಂದ್ರೆ ಇವಳಿಂದ ನಾವೇ ನಮ್ಮ ಫ್ಯಾಮಿಲಿ ಅವರೆಲ್ಲ ಅವ್ರ ಮನೆ ಅಪ್ಪು ಸರ್ ಮನೆಗೆ ಹೋಗ್ಬೋದೇ ಆಯ್ತು. ಅಪ್ಪು ಸರ್ ನಿಜವಾಗಲೂ ತುಂಬ ಒಳ್ಳೆ ಮನುಷ್ಯ ಅವರು. ಅಪ್ಪು ಸರ್ ಇಲ್ಲೆಲ್ಲ ಇದ್ದಾರೆ ಇಲ್ಲಿ ದಯವಿಟ್ಟು ಎಲ್ಲರೂ ಗಂಧದಗುಡಿ ಬಂದು ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೋಡಿ. ಫೋಟೋಗ್ರಫಿ ಆಗಲಿ ಅವ್ರ ನ್ಯಾಚುರಲ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಸರ್ ವಿಶ್ವಮಾನವನಿಗೆ ಜೈ ಸರ್. ಪುನೀತ್ ರಾಜ್ಕುಮಾರ್ ಮೂವಿ ನನಗಂತೂ ತುಂಬ ಪೀಸ್ಫುಲ್ ಆಗಿ ಅನ್ನಿಸ್ತು ನೋಡ್ತಿದ್ದಾಗ. ನನ್ನ ತುಂಬ ಮನಸ್ಸಿಗೆ ಟಚ್ ಆಯಿತು ಸರ್. ಅಪ್ಪು ಸರ್ ಲಿವ್ಸ್ ಆನ್ ಫಾರ್ ಎವರ್. ಪ್ರತಿಯೊಬ್ಬರು ಬಂದು ನೋಡಿ ಸರ್ ಫಿಲ್ಮ್. ಪ್ರತಿಯೊಬ್ಬರಿಗೂ ಪ್ರಕೃತಿ ಬಗ್ಗೆ ಇರೋ ವ್ಯಾಲ್ಯೂ, ಪ್ರಕೃತಿ ನಮಗೆ ಕೊಟ್ಟಿರೋ ವ್ಯಾಲ್ಯೂ, ನಾವು ಕೊಡಬೇಕಾಗಿರೋ ವ್ಯಾಲ್ಯೂ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಯಾರ ಅಪ್ಪು ಸರ್. ಬಂದು ನೋಡಿ ವಿಶ್ವ ಮಾನವ. ಥ್ಯಾಂಕ್ ಯು. ನೋಡಬೇಕು ನಿಮ್ಮ ಪ್ರಕಾರ ಹೇಳಿದ್ನಲ್ಲ ಸರ್, ಪ್ರಕೃತಿನ ಹೆಂಗೆ ಉಳಿಸ್ಬೇಕು, ಪ್ರಕೃತಿನ ಹೆಂಗೆ ಲವ್ ಮಾಡಬೇಕು. ಪ್ರಕೃತಿ ನಮ್ಮನ್ನು ಅಷ್ಟೇ ಇಷ್ಟಪಡುತ್ತೆ, ಅದೇ ರೀತಿ ನಮ್ಮನ್ನು ನಾವು ಪ್ರಕೃತಿನ ಅಷ್ಟೇ ಇಷ್ಟಪಡಬೇಕು. ಅದನ್ನು ಅಪ್ಪು ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಬಂದು ನೋಡಿ ಫಿಲಮ್. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಮೂವಿ. ಎಲ್ಲ ಪ್ರತಿಯೊಬ್ಬರು ಎಲ್ಲ ಫಿಲಮಲ್ಲೂ ಕುಣಿಯೋದು ಮಾಡೋದು ಎಲ್ಲ ಇದಿದೆ. ಇದೊಂಥರ ಪ್ರಕೃತಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ, ತುಂಬ ನ್ಯಾಚುರಲ್ ಆಗಿದೆ. ನೋಡಲೇಬೇಕು ಸರ್. ಮಸ್ಟ್ ವಾಚ್ ಮೂವಿ ಸರ್ ಎಲ್ಲರಿಗೂ. ಸರ್ ಕರ್ನಾಟಕ ಜನತೆಗೆ, ಇಡೀ ಕರ್ನಾಟಕಕ್ಕೆ ಇದೊಂದು ಆಸ್ತಿ. ಪುನೀತ್ ರಾಜ್ಕುಮಾರ್ ಅವರು ಕೇವಲ ವ್ಯಕ್ತಿ ಅಲ್ಲ, ಅವ್ರದ್ದೊಂದು ವ್ಯಕ್ತಿತ್ವ ಅಂತ ಈ ಸಿನಿಮಾನ ನಾವು ನೋಡ್ಬೋದು. ಪ್ರತಿಯೊಬ್ಬ ಕನ್ನಡಿಗ ಕರ್ನಾಟಕದಲ್ಲಿ ಇರೋನು ಈ ಸಿನಿಮಾ ನೋಡಬೇಕು. ಈ ಸಿನಿಮಾ ನೋಡಿದ್ರೆ ಕರ್ನಾಟಕದಲ್ಲಿ ಇಲ್ಲದೆ ಇರೋಕ್ಕೆ ಲಾಯಕ್ಕೆ ಇಲ್ಲ ಅಂತ ಹೇಳ್ಬೋದು. ಸರ್ ಇದೊಂದು ಸಮಾಜಕ್ಕೆ ಒಂದು ಮೆಸೇಜ್ ಇದೆ. ನಾವು ಏನು ಪ್ರಪಂಚನ ಹೆಂಗೆ ಪ್ರೀತಿ ಮಾಡಬೇಕು, ಪ್ರೀತಿಸಿ ನಮಗೇನು ಸಿಗತ್ತೆ ಅದನ್ನು ಪುನೀತ್ ರಾಜ್ಕುಮಾರ್ ಮೂಲಕ ತಿಳಿಸಿರೋದು ನಮಗೆ ತುಂಬ ಇನ್ಸ್ಪಿರೇಷನ್ ಆಗ್ತದೆ. ಸಂಬಂಧ ಎಷ್ಟೋ ಯುವಕರು ಅದನ್ನು ಉಳಿಸ್ಬೇಕನ್ನೋದೇ ನಮ್ಮೆಲ್ಲ ಆಸೆ. ಇಷ್ಟೇ ಸರ್. ಟೂ ಗುಡ್. ಚಾನ್ಸೇ ಇಲ್ಲ ಮೂವಿ. ಡಿಫ್ರೆಂಟ್ ಆಗಿದೆ, ತುಂಬಾ ನ್ಯಾಚುರಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಮೂವಿ. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕೆಲ್ಲ. ಯಂಗ್ ಜನರೇಷನ್ ಒಂದು ಮೆಸೇಜ್ ನ ತಗೊಂಡು ಹೋಗ್ತೀರಾ? ಪ್ರಕೃತಿನ ಸೇವ್ ಮಾಡಬೇಕು. ಇಷ್ಟಿಷ್ಟು ದಿನ ನಾವು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಈ ಮೂವಿ ನೋಡಲೇಬೇಕು, ಕಂಪಲ್ಸರಿ ಮಾಡಬೇಕು ಎಲ್ಲರಿಗೂ. ಕಂಪಲ್ಸರಿ ಎಲ್ಲ ಏಜ್ ಗ್ರೂಪ್ ಈ ಮೆಸೇಜ್, ಎಲ್ಲ ಏಜ್ ಗ್ರೂಪ್ ಅವರು ಈ ಮೆಸೇಜ್ ಆ ಮೆಸೇಜ್ನ ರೆಸ್ಪೆಕ್ಟ್ ಮಾಡಿ ಚೆನ್ನಾಗಿ ನೋಡಿ. ನೀವೊಂದು ಏನು ಇನಿಷಿಯೇಟ್ ತೊಗೊಂತೀರಾ ಈ ಸಿನಿಮಾಯಿಂದ? ಇದರಿಂದ ಪ್ಲಾಸ್ಟಿಕ್ ಕಡಿಮೆ ಮಾಡ್ತೀವಿ, ಪ್ಲಾಸ್ಟಿಕ್ ಯೂಸ್ ಮಾಡೋದು, ವೆರ್ ಎವರ್ ರಿಕ್ವೈರ್ಡ್ ರೀಸೈಕಲ್ಬಲ್ ಬಾಟಲ್ಸ್ ಯೂಸ್ ಮಾಡ್ತೀವಿ. ಪ್ಲಾಂಟ್ ಟ್ರೀಸ್ ಅಷ್ಟೇ. ಪ್ಲಾಂಟ್ ಮೋರ್ ಟ್ರೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಗೆ ಅನಿಸ್ತಾರೆ ಸರ್? ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕು. ಬಿಡು ವಿಲ್ಲವ ಅಪ್ಪು ಅಂತ ಹೇಳು. ಅಪ್ಪ ನೋಡೋರ ಏನು ಅನ್ನಿಸ್ತಾರೆ ಮಾತಾಡು ಅಂದ್ರೆ. ಫಾರೆಸ್ಟ್ ಎಲ್ಲ ನೋಡಿದ್ರೆ ಎಲ್ಲ ನಾವು ವಾಟರ್ ಆಗ್ಲಿ ಫಾರೆಸ್ಟ್ ಆಗ್ಲಿ ಎಲ್ಲ ಸೇವ್ ಮಾಡ್ಬೇಕು ಮುಂದಿನ ಜನರೇಷನ್ಗೋಸ್ಕರ ಅಂತ ಅವರೇ ಹೇಳಿದ್ದಾರೆ, ನಾವು ಅದನ್ನ ಫಾಲೋ ಮಾಡ್ಬೇಕು. ಅಪೂರ್ವಕ್ತವಾದ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ ಪ್ರಕಾರ ಹೇಗೆ ಅನ್ನಿಸ್ತು ಆ ಮೆಸೇಜ್? ಅದೇ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ ಆ ಮೆಸೇಜ್ನ.